ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಈ ವೀಕೆಂಡಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು, ಎಲ್ಲಿ ಹೋಗೋದಂತ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಒಂದು ಲಾಂಗ್ ಡ್ರೈವ್ ಹೈವೇಲಿ ಹೋಗೋಣ ಅಂತ ಹೇಳ್ಕೊಂಡು ವೆಹಿಕಲ್ ತೊಗೊಂಡ್ಮೇಲೆ ಒಂದು ಲಾಂಗ್ ಡ್ರೈವ್ ಹೋಗಿರಲಿಲ್ಲ. ಸೊ ಹಾಗಾಗಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹಾಗೇ ಹೊರಟ್ವಿ. ನೋಡಿದರೆ ಕ್ಲೈಮೇಟ್ ತುಂಬಾ ಸಖತ್ತಾಗಿತ್ತು, ಒಂಥರ ಮಳೆ ಬರೋ ಥರ ಇತ್ತು. ಆಮೇಲೆ ಮಳೆನೂ ಬಂತು. ಹೈವೇಯಲ್ಲಿ ನಾವು ಕೋಲಾರ ಸೈಡ್ ಹೋದ್ವಿ. ಅಲ್ಲಿ ಹೈವೇಯಲ್ಲಿ ಈ ಸ್ಟ್ಯಾಚು ನೋಡಿದೆ ನಾನು, ಈಜಿಪ್ಟಿನ್ ಸ್ಟೈಲಲ್ಲಿ ಇತ್ತು. ಸೊ ಇಲ್ಲೇನಿದೆ ಅಂತ ನೆಕ್ಸ್ಟ್ ಟೈಮ್ ಹೋಗಿಬಿಟ್ಟು ನೋಡಬೇಕು. ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಪಾಲ್ಕಿ ರೆಸ್ಟೋರೆಂಟ್ ಸಿಕ್ತು ನಮಗೆ. ಪಾಲ್ಕಿ ರೆಸ್ಟೋರೆಂಟ್ದು ಬ್ರಾಂಚಸ್ ಬ್ಯಾಂಗ್ಳೂರಲ್ಲಿ ತುಂಬಾ ಇದೆ. ಸೊ ನಾವಲ್ಲಿ ಟ್ರೈ ಮಾಡಿದ್ವಿ. ಆ ಬೇಸ್ ಮೇಲೆ ಇಲ್ಲಿ ಹೋಗಿಬಿಟ್ಟು ಲಂಚ್ ಮಾಡೋಣ ಅಂತ ಹೇಳಿಬಿಟ್ಟು ಪಾಲ್ಕಿ ರೆಸ್ಟೋರೆಂಟ್ ಒಳಗಡೆ ಹೋಗಿದ್ದೀವಿ. ಫುಡ್ ಎಲ್ಲ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ನನಗೆ ಇಲ್ಲಿ ನನ್ನ ಹಿಂದೆ ಇರೋ ಪೇಂಟಿಂಗ್ ತುಂಬಾ ಇಷ್ಟ ಆಯಿತು. ಪೇಂಟಿಂಗ್ ಅಲ್ಲ, ಅದು ಆ್ಯಕ್ಚುಲಿ ವಾಲ್ ಪೇಪರ್ ಅನಿಸುತ್ತೆ, ಬಟ್ ತುಂಬಾ ರಿಯಾಲಿಸ್ಟಿಕ್ ಆಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾವಲ್ಲಿ ಫುಡ್ನ ಏನೇನು ಆರ್ಡರ್ ಮಾಡಿದ್ವಿ ಅಂದರೆ, ಚಿಕನ್ 65ನ ಆರ್ಡರ್ ಮಾಡಿದ್ವಿ. ಚಿಕನ್ 65 ಅಂತೂ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಆಮೇಲೆ ಅಲ್ಲಿ ಪಾಪು ಬಂದುಬಿಟ್ಟು ಫ್ರೆಂಚ್ ಫ್ರೈಸ್ ಕೇಳ್ದ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೂ ಫ್ರೆಂಚ್ ಫ್ರೈಸ್ ಕೂಡ ಆರ್ಡರ್ ಮಾಡಿದ್ವಿ. ಆಮೇಲೆ ಚಿಕನ್ ಬಿರಿಯಾನಿ, ಆಮೇಲೆ ಶೀಖ್ ಕಬಾಬ್ನ ಆರ್ಡರ್ ಮಾಡಿದ್ವಿ. ಟೇಸ್ಟ್ ವೈಸ್ ಹೇಳೋದಾದರೆ ಫ್ರೆಂಚ್ ಫ್ರೈಸ್, ಆಮೇಲೆ ಚಿಕನ್ 65 ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲೂ ಸಖತ್ತಾಗಿತ್ತು. ಬಿರಿಯಾನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ ಏನಂದರೆ ಸಖತ್ತು ಖಾರ, ಅಯ್ಯೋ ನನಗಂತೂ ತಿನ್ನಕ್ಕೆ ಆಗಲಿಲ್ಲ. ಆಮೇಲೆ ಶೀಖ್ ಕಬಾಬ್ ಅಷ್ಟೇ, ಶೀಖ್ ಕಬಾಬ್ ತುಂಬಾ ಟೇಸ್ಟಿಯಾಗಿತ್ತು, ಬಟ್ ಚಿಕನ್ ಬಿರಿಯಾನಿ ತಿನ್ನೋದಕ್ಕೆ ಆಗಲೇ ಇಲ್ಲ ನಮಗೆ, ತುಂಬಾ ಖಾರ ಇತ್ತು. ಐಸ್ ಕ್ರೀಮ್ ಕೇಳಿದೆ ನಾನು, ನಮ್ಮ ಬ್ಯಾಡ್ ಲಕ್ಕೇನೋ ಅಲ್ಲಿ ಐಸ್ ಕ್ರೀಮ್ ಕೂಡ ಸಿಕ್ಕಿರಲಿಲ್ಲ. ಆಮೇಲೆ ಲಸ್ಸಿ, ಸ್ವೀಟ್ ಲಸ್ಸಿನ ಆರ್ಡರ್ ಮಾಡಿಕೊಂಡು ಸ್ವೀಟ್ ಲಸ್ಸಿ, ಆಮೇಲೆ ಸ್ವೀಟ್ ಲೆಮನ್ನ ತೊಗೊಂಡ್ವಿ. ಆವಾಗಲೇ ನನಗೆ ಸಮಾಧಾನ ಆಯಿತು, ಕಣ್ಣಲ್ಲಿ ಮೊಗಲಿ ಬಾಯಲ್ಲೆಲ್ಲ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ಆ ಬಿರಿಯಾನಿ ತಿಂದ್ಬಿಟ್ಟು. ಸಖತ್ತು ಖಾರ ಆಯಿತು ಬಿರಿಯಾನಿ, ಅದರ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ಆದರೆ ತಿನ್ನೋದಕ್ಕೆ ಆಗಲಿಲ್ಲ ಖಾರದಿಂದ. ಯಾರಿಗಾದರೂ ಸ್ಪೈಸಿಯಾಗಿ ಬಿರಿಯಾನಿ ಟ್ರೈ ಮಾಡಬೇಕಂದ್ರೆ ಈ ಹೋಟೆಲಲ್ಲಿ ಟ್ರೈ ಮಾಡ್ಬೋದು, ಬಟ್ ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಮಗೆ ಸ್ವಲ್ಪ ಅದು ಸೆಟ್ ಆಗಲಿಲ್ಲ ಅಷ್ಟೇ. ಬಟ್ ಟೇಸ್ಟ್ ಎಲ್ಲೂ ತುಂಬಾ ಸಖತ್ತಾಗಿತ್ತು. ನಾನು ಹಾಗೆ ಹೋಟೆಲ್ದು ಒಂದು ವ್ಯೂ ತೊಗೊಂಡೆ, ಬಿಕಾಸ್ ನಾನು ಎಂಟ್ರಿ ಆಗಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಎಲ್ಲ ಊಟ ಮುಗಿಸ್ಕೊಂಡು ಹೋಗಬೇಕಾದ್ರೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಇದು ಎಂಟ್ರೆನ್ಸಲ್ಲಿ ಸಾಯಿಬಾಬಾ ಸ್ಟ್ಯಾಚು ಒಂದು ಇಟ್ಟಿದ್ರು. ಆಮೇಲೆ ಹಾಗೆ ಎಂಟ್ರೆನ್ಸಲ್ಲಿ ಇದು ಹೈವೇಲಿ ಬರುತ್ತೆ ನಿಮಗೆ ಈ ಹೋಟೆಲ್ ಬಂದ್ಬಿಟ್ಟು. ಸೊ ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ನಿಮಗೆ ಒಂದು ವ್ಯೂ ಹಾಗೆ ಒಂದು ತಗೊಂಡೆ. ಅಷ್ಟೊತ್ತಿಗಾಗಲೇ ನಮ್ಮ ಹಿಂದ್ಗಡೆ ನೋಡಿದರೆ ಸಖತ್ ಬೈಕ್ ರೈಡರ್ಸ್ ಎಲ್ಲೂ ಬರ್ತಾ ಇದ್ರು. ನಾವು ಅವರು ಲಂಚ್ಗೆ ಬರ್ತಾ ಇದ್ರು ಅಂತ ಅನಿಸುತ್ತೆ. ಸೊ ಅವರು ರೈಡಿಂಗ್ ಹೋಗ್ತಾ ಇದ್ದಾರೆ, ಬಿಕಾಸ್ ಕ್ಲೈಮೇಟ್ ತುಂಬಾ ಸಖತ್ತಾಗಿತ್ತು. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲೀಲೆ. ನನ್ನ ವಾಯ್ಸ್ ತುಂಬಾ ಖರಾಬ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ಕೇಳ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಅನ್ನೋ ಥರ ಸಖತ್ತಾಗಿ ಮಳೆನೂ ಬರ್ತಾ ಇತ್ತು, ಹನಿ ಹನಿ ಮಳೆ ಬರ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಕ್ಲೈಮೇಟ್, ಬೈಕಲ್ಲಿ ರೈಡ್ ಮಾಡೋದಾಗಿರಲಿ ಕಾರಲ್ಲಿ ರೈಡ್ ಮಾಡೋದಾಗಿರಲಿ ತುಂಬಾ ಮಜಾ ಕೊಡುತ್ತೆ. ಸೊ ಹಾಗಾಗಿ ವೀಕೆಂಡ್ಸಲ್ಲಿ ಈ ರೀತಿ ಒಂದು ಶಾರ್ಟ್ ಜರ್ನಿ ಥರ, ಒಂದು ಶಾರ್ಟ್ ಟ್ರಾವೆಲ್ ಥರ ನೀವು ಮಾಡ್ಬೋದು ಅಂತ ಹೇಳ್ತಾ, ನನಗೂ ಅಷ್ಟೇ ಲಾಂಗ್ ಡ್ರೈವ್ ಹೋಗೋದು, ಸುಮ್ಮನೆ ಹಾಗೆ ಒಂದು ಡ್ರೈವ್ ಹೋಗೋದಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾವು ಕೂಡ ಹಾಗಾಗ ವೀಕೆಂಡಲ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತಾ ಇರ್ತೀವಿ. ಹಾಗೆ ತೆಗೆದಿರೋದೇ ಈ ವಿಡಿಯೋ. ಸೊ ನನ್ನ ವೀಕೆಂಡ್ ಈ ರೀತಿ ಹೋಯಿತು, ನಿಮ್ಮ ವೀಕೆಂಡ್ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ಹೇಳಿ. ನನ್ನ ಈ ಪುಟಾಣಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇದ್ರಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಟೇಕ್ ಕೇರ್, ಬಾಯ್.